ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ಸಲಾಮು. ಒಂದು ಸಕ್ಕರೆಗೆ ಔಷಧಿ ಹೇಳ್ತಾ ಇದ್ದೀನಿ ಕೇಳಿ. ಎಷ್ಟೋ ಜನ ಸಕ್ಕರೆಯಲ್ಲಿ ಎಷ್ಟು ಔಷಧಿ ಪಡ್ತಾ ಇದ್ದಾರೆ ಅಂತ ನನಗೂ ಗೊತ್ತು, ತಮ್ಮೆಲ್ರಿಗೂ ಗೊತ್ತು. ಏನು ಮಾಡಬೇಕು ಅಂದರೆ 30 ರೂಪಾಯಿನ ಕರ್ವಿನ ಸೊಪ್ಪು ತಗೋಬೇಕು. ಕರೆಪಾಕ್ ತಗೊಂಡ್ರೆ ತಗೊಂಡು ಏನು ಮಾಡಬೇಕು, ಚೆಂದಾಗಿ ತೊಳೀರಿ. ತೊಳೆದ್ಬಿಟ್ಟು 5-6 ದಿವಸ ಒಣಗಿಸ್ರಿ. ಏನರಲ್ಲಿ ನೆರಳಲ್ಲಿ ಒಣಗಿಸಿ, ಒಣಗಿಸ್ಬಿಟ್ಟು ಮಿಸ್ಸಿಲ್ಲಿ ಹಾಕಿ ಪೌಡ್ರ್ ಮಾಡಿ ಬಾಟ್ಲಲ್ಲಿ ಹಾಕಿ, ಗಾಜಿನ ಬಾಟಲಲ್ಲಿ ಅಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ. ಬಾಟ್ಲಲ್ಲಿ ಹಾಕಿ ಇಟ್ಬಿಡಿ. ಬೆಳಗ್ಗೆ ಸಾಯಂಕಾಲ 1/2 ಸ್ಪೂನ್ ಟೀ ಸ್ಪೂನ್ ದೇವ್ರ ಧ್ಯಾನ ಮಾಡಿ ಬಾಯಿಲ್ ಹಾಕ್ಕೊಳ್ಳಿ. 1 ಗ್ಲಾಸ್ ಬಿಸಿನೀರು ಪಕ್ಕದಾಗೆ ಇಟ್ಕೊಂಡು ಕುಡೀರಿ. ಮಾತ್ರೆನೋ ತಿನ್ನಿ. 1 ತಿಂಗಳಾದಮೇಲೆ ಹೋಗಿ ಚೆಕ್ ಮಾಡಿ. ನಿಮಗೆ ಕಮ್ಮಿ ಅಂದರೂ 100-150 ಕಮ್ಮಿ ಆಗುತ್ತೆ. 2 ತಿಂಗಳು ಚೆಕ್ ಮಾಡಿ, 2 ತಿಂಗಳು ಅಥವಾ 2.5 ತಿಂಗಳಿಗೆ ನಿಮಗೆ ನಾರ್ಮಲ್ ಬರುತ್ತೆ. ಆಮೇಲೆ ನಿಲ್ಲಿಸ್ಬಿಡಿ ಇಂಗ್ಲೀಷ್ ಮೆಡಿಷನ್. 2 ತಿಂಗಳು ಆದಮೇಲೆ ನಾರ್ಮಲ್ ಆಗೋವರೆಗೂ 2 ತಿಂಗಳು ಅಥವಾ 2.5 ತಿಂಗಳಿಗೆ ನಿಲ್ಲಿಸ್ಬಿಡಿ. ಆಮೇಲೆ 2 ತಿಂಗಳು ಕಂಟಿನ್ಯೂ ಮಾಡಿ ಈ ಪೌಡ್ರು. ಮಾಡಿದಾಗ ನಿಮಗೆ ಸಕ್ಕರೆ ಕಾಯಿಲೆ ಬರಲ್ಲ. ಹೆಂಗೆ ಬರಲ್ಲ ಅಂದರೆ ಯಾವಾಗೂ ಬರಲ್ಲ. ಕರೆಪಾಕ್ ಕರ್ರಿಗಿರೋದು ಪಾಕ್ ಮಾಡುತ್ತೆ, ಇದು ಕರೆಪಾಕ್. ಸಕ್ಕರೆ ಅನ್ನೋದೇನು, ಸಕ್ಕರೆ ಕಾಯಿಲೆ ಅನ್ನೋದೊಂದು ಏನಪ್ಪ ಅಂತ ಹೇಳಿದ್ರೆ, ಸಕ್ಕರೆ ಬಾಡಿ ಸಕ್ಕರೆ ಇದ್ದೇ ಇರುತ್ತೆ. ಎಷ್ಟಿರುತ್ತೆ, 100-140ವರೆಗೂ ಬಾಡಿ ಸಕ್ಕರೆ ಇದ್ದೇ ಇರುತ್ತೆ. ಯಾವಾಗ 150 ಆಯಿತು 500ವರೆಗೂ ಹೋಗುತ್ತೋ ಅದು ಸಕ್ಕರೆ ಕಾಯಿಲೆ. ಇದನ್ನು ಪಾಕ್ ಮಾಡುತ್ತೆ, ಸಪ್ಪೆ ಆಗಿಬಿಡುತ್ತೆ, ಆಯುಧಗಳೆಲ್ಲ ಸುಸ್ತಾಗಿ ತುಂಬ ವೀಕ್ನೆಸ್ ಆಗ್ತಾರೆ. ಇದು ಏನು ಮಾಡುತ್ತೆ, ನಿಮಗೆ ಶಕ್ತಿ ಬಂದ್ಬಿಡುತ್ತೆ, ಚೆನ್ನಾಗಿರ್ತೀರ. ದಯವಿಟ್ಟು ಮಾಡಿ ತೋರಿಸಿ, ನೀವು ತಿನ್ನಿ, ಕಂಟಿನ್ಯೂ ಮಾಡಿ, ನಿಮಗೆ ಸಕ್ಕರೆ ಕಾಯಿಲೆ ಬರಲ್ಲ. ನೀವು ತಗೊಳ್ಳಿ, ಕೇಳೋರು ಇನ್ನೊಬ್ರಿಗೂ ಶೇರ್ ಮಾಡಿ ತಿಳಿಸಿ. ನನ್ನ ಹೆಸರು ಅಬ್ದುಲ್ ಸಲಾಮ್. ನನಗೆ ಸಕ್ಕರೆ ಬಂದು ಈಗ ಹೋಗಿ 12 ವರ್ಷ ಆಯಿತು. ನನಗೂ ಸಕ್ಕರೆ ಕಾಯಿಲೆ ಅವನೇ. ನಾನು ಈಗ 12 ವರ್ಷ ಆಗಿದ್ದೇನೆ, ಇದುವರೆಗೂ ನನಗೆ ಸಕ್ಕರೆ ಬಂದಿಲ್ಲ. ಆವಾಗ ಹೋಗಿ ಚೆಕ್ ಮಾಡ್ತೀನಿ, ನನಗೆ ಸಕ್ಕರೆ ಕಾಯಿಲೆ ಇಲ್ಲ. ದಯವಿಟ್ಟು ಮಾಡಿ ತೋರಿಸಿ. ನನ್ನ ನಮಸ್ಕಾರ ಎಲ್ಲರೂ. ಸೊಕ್ಕು ಮೇರಾ ಸಲಾಮ್.